ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇಲ್ಲಿ ದಿಶುನು ಮತ್ತು ದಿಶು ಫ್ರೆಂಡು ಸುತ್ತಾ ಇದ್ದಾರೆ. ಛೋಟಾ ಭೀಮ್ ಭೀಮ್ ಅಂತ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಸುತ್ತಾ ಇದ್ದಾರೆ. ಬ್ಯಾಕಲ್ಲಿ ಟಿ ವಿ ಸೌಂಡ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸೌಂಡ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅವ್ರು ಆಡ್ತಾ ಇರೋದನ್ನ. ಇಲ್ಲಿ ದಿಶು ಹೇಗೆ ಮಾಡ್ತಾ ಇದ್ದಾಳೋ ಅವ್ರ ಫ್ರೆಂಡು ಅದೇ ಥರ ಮಾಡ್ತಾ ಇದ್ದಾಳೆ. ದಿಶುನ ಕಾಪಿ ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಅವಳು ಸುತ್ತಿದ್ರೆ ಸುತ್ತಾ ಇದ್ದಾಳೆ, ಅವಳು ಮಲ್ಕೊಂಡ್ರೆ ಅವಳು ಮಲ್ಕೊತಾ ಇದ್ದಾಳೆ. ಅದೇ ಥರ ಮಾಡ್ತಾ ಇದ್ದಾಳೆ. ನೋಡಿ, ಮತ್ತೆ ಸುತ್ತಾ ಇದ್ದಾಳೆ. ನೋಡಿ, ಇಲ್ಲಿ ಈ ಹುರ್ಲಿಕಾಳು, ಈ ಹುರ್ಲಿಕಾಳನ್ನ ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದಾರೆ. ನೈಟೇ ತೊಳೆದು ನೈಟ್ ಫುಲ್ಲು ಆ ನೀರಲ್ಲಿ ಊರಿಡಬೇಕು. ಊರಿಟ್ಬಿಟ್ಟು ಬೆಳಗ್ಗೆ ವಾಟರ್ನ ಸಪ್ರೇಟ್ ಮಾಡಬೇಕು. ವಾಟರ್ನ ಸಪ್ರೇಟ್ ಮಾಡಿ ಆ ಹುರ್ಲಿಕಾಳಲ್ಲಿ ಫುಲ್ಲು ವಾಟರ್ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಈಗ ಹುರ್ಲಿಕಾಳನ್ನ ಆ ಬಟ್ಲೊಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇರೋ ಒಂದು ಕಲ್ಲು ಮತ್ತು ಆ ಥರದ್ದು ಏನಾದರೂ ಇಟ್ಟರೆ ಒಂದು ದಿವಸದೊಳಗಡೆ ನಮ್ಗೆ ನೋಡಿ ಈ ಥರ ಮೊಳಕೆ ಬಂದಿರ್ತದೆ. ಇದು ಒಂದು ದಿವಸದೊಳಗಡೆ ಮೊಳಕೆ ಬಂದಿರೋ ಹುರ್ಲಿಕಾಳಿದು. ಈಗ ನಾವು ಒಂದು 15 days 1 month ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಸಾಂಬಾರು ಮಾಡ್ಕೊಬೋದು. ನೋಡಿ, ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ರೆ 1 monthವರೆಗೂ ಏನೂ ಆಗೋದಿಲ್ಲ, ಹಾಗೇ ಇರುತ್ತೆ. ನಾವು ಯಾವಾಗ ಮನೇಲಿ ವೆಜಿಟೇಬಲ್ಸ್ ಇರಲ್ವೋ ಆಗ ಇದನ್ನು ತೆಗೆದು ನಾವು ಸಾಂಬಾರು ಮಾಡ್ಕೊಬೋದು. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಸಾಂಬಾರು ಮಾಡ್ಕೊಬೋದು ಅಂತ. ಇದರಲ್ಲಿ ಮೊಳಕೆ ಹುಳಿ ಬಸ್ಸಾರು ಮಾಡ್ತಾರೆ, ಇಲ್ಲಾಂದರೆ ಮಸಾಲೆ ಸಾರು ಮಾಡ್ತಾರೆ. ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಬೇಕು. ಕವರಲ್ಲೆಲ್ಲ ಹಾಕಿಡಬಾರ್ದು, ಒಂದು ಬಾಕ್ಸಲ್ಲೇ ಹಾಕಿಟ್ಕೊಬೇಕು. ಪ್ಲಾಸ್ಟಿಕ್ ಬಾಕ್ಸ್ ಇಲ್ಲಾಂದರೆ ಸ್ಟೀಲ್ ಕಂಟೈನರ್ ಆ ಥರ ಅದರಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕವರಲ್ಲಿ ಮಾತ್ರ ಯಾವಾಗಲೂ ಹಾಕಿಡಬಾರ್ದು. ನೋಡಿ, ಒಂದು ಡಬ್ಬದಲ್ಲಿ ಹಾಕಿದ್ದಾಯಿತು. ಈಗ ಫ್ರಿಜ್ಜಲ್ಲಿ ಇಟ್ಕೊತೀನಿ, ಅದನ್ನೇ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಲಾಲು ಇಲ್ಲಿ ಅವನ ನೆರಳು ನೋಡ್ಕೊಂಡು ಅವನೇ ಯಾರೋ ಇದ್ದಾರೆ ಅಂತ ಮುಟ್ಟು ನೋಡ್ಕೊತಾ ಇದ್ದಾನೆ. ಅದನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಚೆನ್ನಾಗಿ ಅವನ ನೆರಳು ನೋಡಿಕೊಂಡು ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಮುಂದೆ ಹೋಗು ತುಳಿ. ದಿಶು ಅವ್ರ ಫ್ರೆಂಡ್ ಸೈಕಲ್ ತಗೊಂಡು ತುಳಿತಾ ಇದ್ದಾಳೆ. ಅವಳ ಸೈಕಲ್ ಇದ್ರೂ ಅವಳ ಸೈಕಲ್ ತುಳಿಯಲ್ವಂತೆ, ಬ್ಯಾಡ್ವಂತೆ. ಅವ್ರ ಫ್ರೆಂಡ್ ಸೈಕಲ್ಲೇ ಚೆನ್ನಾಗಿದೆಯಂತೆ, ಅದಕ್ಕೆ ಅದನ್ನೇ ತುಳಿತಾ ಇದ್ದಾಳೆ. ಇಲ್ಲಿ ದಿಶು ಫ್ರೆಂಡ್ಗೆ ಫ್ರೆಂಟಲ್ಲಿ ಹೇರ್ ಕಟ್ ಮಾಡಬೇಕಂತೆ, ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾಳೆ. ನಾನು, ನನ್ನ ಸಿಸ್ಟರು ಮತ್ತು ದಿಶು ಫ್ರೆಂಡು ಅಮ್ಮ ಮೂವರು ಕೂತ್ಕೊಂಡು ಮಾತಾಡಿಕೊಂಡು ಅವಳಿಗೆ ಹೇರ್ ಕಟ್ ಮಾಡ್ತಾ ಇದ್ದೀವಿ. 3 ಮೆಂಬರ್ಸು ಸೇರಿಕೊಂಡು. ಇಲ್ಲಿ ಫ್ರಂಟಲ್ಲಿ ಜಾಸ್ತಿ ಏನು ಕಟ್ ಮಾಡ್ತಾಯಿಲ್ಲ, ಲೈಟಾಗಿ ಕಣ್ಣು ಮೇಲೆ ಬರ್ತೈತೆ ಅಂತೇಳಿ ಒಂದು ಸ್ವಲ್ಪ ಮಾತ್ರ ಕಟ್ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ, ಇಲ್ಲಿ ಶಿಫಾನ ಸಿಸ್ಟರ್ ಅವಳು, ಇಬ್ಬರೂ ದಿಶು ಫ್ರೆಂಡ್ಸು. ಹೇರ್ ಕಟ್ ಆಯಿತು, ಈಗ ತೋರಿಸ್ತಾ ಇದ್ದಾಳೆ ಹೇರ್ ಕಟ್ ಹೇಗಿದೆ ಅಂತ. ಇಲ್ಲಿ ನಾನು, ನನ್ನ ಸಿಸ್ಟರ್ ಇಬ್ಬರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಟೊಮೆಟೊ ರೈಸು ಮತ್ತು ಟಿ ವಿ ನೋಡಿಕೊಂಡೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಯಾವುದೋ ಮೂವಿ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ನನ್ನ ಸಿಸ್ಟರ್ ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಅದಕ್ಕೆ 2 ಕಪ್ ಅಕ್ಕಿ ಹಿಟ್ಟು ತಗೊತಾ ಇದ್ದಾಳೆ. ಈ ಹಿಟ್ಟಿಗೆ ಇವಾಗ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಅದು ಮತ್ತು ಗ್ರೀನ್ ಚಿಲ್ಲಿ 2ನ್ನು ಆ್ಯಡ್ ಮಾಡ್ಕೊಬೇಕು. 2ನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಹಿಟ್ಟೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಈಗ ಒಂದು ಸ್ವಲ್ಪ ಜೀರಿಗೆ ನೋಡಿ 1 ಸ್ಪೂನ್ ಆಗಷ್ಟು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದಾಳೆ. ಒಂದು ಸ್ವಲ್ಪ ಸೋಡಾ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಅಕ್ಕಿ ರೊಟ್ಟಿ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊಬೇಕು, ಮೆತ್ತಗಿರುತ್ತೆ. ಇದ್ರ ಜೊತೆ ಬೇಕಿದ್ರೆ ಚಿಕ್ಕ ರವೆ ಕೂಡ ಆ್ಯಡ್ ನಾವು ಮಿಕ್ಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾವು ಬರೀ ಅಕ್ಕಿ ರೊಟ್ಟಿ ಮಾತ್ರನೇ ಮಾಡ್ಕೊತಾ ಇರೋದು. ನೋಡಿ ಈಗ ಮಿಕ್ಸ್ ಮಾಡಿದ್ದಾಯಿತು. ಬೌಲ್ ಬಂದು ಚಿಕ್ಕದು ಅಂತೇಳಿ ಬೇರೆ ಬೌಲ್ಗೆ ಹಾಕ್ಕೊತಾ ಇದ್ದಾಳೆ, ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಬೇಕು ಫಸ್ಟೇ, ಈಗ ಹೇಳ್ತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡಿರೋದನ್ನ ಸ್ವಲ್ಪ ನಾವು ಟೇಸ್ಟ್ ಮಾಡಿ ನೋಡಬೇಕು. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈಗ ಆ್ಯಡ್ ಮಾಡ್ಕೊಬೋದು. ಈಗ ಆ್ಯಡ್ ಮಾಡ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಬೋದು. ಅದೇ ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಿದೆ ಅಂತ. ನೋಡಿ ಇಲ್ಲಿ ನಾವು ಅಕ್ಕಿ ಹಿಟ್ಟು ಕಲಸಿರೋದನ್ನ ಒಂದು ಪೇಪರ್ ಮೇಲೆ ಈ ಥರ ತಟ್ಕೊಂಡು ಆಮೇಲೆ ಹಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಹಂಚು ಮೇಲೆನೂ ತೊಟ್ಕೊಬೋದು. ಪ್ರಾಕ್ಟೀಸ್ ಇದ್ದರೆ ಹಾಗೆ ಡೈರೆಕ್ಟಾಗಿ ಹಂಚು ಮೇಲೆ ನೋಡಿ ಈ ಥರ ಹಾಗೇನೂ ತೊಟ್ಕೊಬೋದು. ಆ ಥರ ಒಂದು ಮಾಡಿದ್ವಿ, ಮತ್ತು ಈಗ ಡೈರೆಕ್ಟಾಗಿ ಹಾಗೆ ಹಂಚು ಮೇಲೇ ತಟ್ತಾ ಇದ್ದಾರೆ. ಅಮ್ಮ ಚಿಕ್ಕಗೆ ಏನೇ ಮಾಡಿಕೊಟ್ಟಿದ್ಯಾ? ಬಿರಿಯಾನಿನಾ? ಥ್ಯಾಂಕ್ ಯು. ಇಲ್ಲಿ ಲಾಲು ನನ್ನ ಹತ್ರ ಕೂತ್ಕೊಂಡಿದ್ದಾನೆ. ಅವ್ರ ಚಿಕ್ಕು ಹೆಸರು ಹಿಡಿದು ಕರೀತಾ ಇದ್ದಾಳೆ, ಅದಕ್ಕೋಸ್ಕರ ತಿರುಗಿ ನೋಡ್ತಾ ಇದ್ದಾನೆ. ಬಟ್ ಇಲ್ಲಿ ಟಿ ವಿನಲ್ಲಿ ಸಾಂಗ್ ಓಡ್ತಾ ಇದೆ, ಅದಕ್ಕೋಸ್ಕರ ಅದು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ಬೇಗ ವಿಡಿಯೋ ನೋಡ್ಬೋದು. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಹಾಗೆ ನೋಡಿಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.